I don't like it, Kanta. I don't like it. What is this nonsense, dear? What is this? ಈ ನಮ್ಮ ಸ್ಟೇಟ್ನಲ್ಲಿ ಅದ್ಯಾರೋ 2020 ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುತ್ತೆ ಅಂತ ಹೇಳಿದ್ರೆ ಮಿಕ್ಕದವರೆಲ್ಲ ಇವಾಗಲೇ ಆಗೋದು ಬೇಡ ಅಂತ ಫೈಟ್ ಮಾಡಿ ರಸ್ತೆ ಬಂದ್ ಮಾಡ್ತಾ ಇದ್ದಾರಲ್ಲ, ವಾಟ್ ಈಸ್ ದಾಸ್? ಐ ಡೋಂಟ್ ಲೈಕ್ ಇಟ್. ನಮ್ಮ ಫಾಲೋಯರ್ಸ್ಗೆ ಹೆಚ್ಚುವರಿ ಖಾತೆ ಸಿಕ್ಕಿಲ್ಲ ಅಂತ ಎಡ್ಡಿಜಿ ರಾಂಗ್ ಆಗಿ ಹುಷಾರ್ ಅಂತ ಶೆಟ್ಟರ್ಗೆ ಧಮಕಿ ಹಾಕ್ತಾರೆ. ಎಡ್ಡಿಜಿ KJP ಬಂದ್ರೆ ನಮ್ಮ BJPಗೆ ಕುಚ್ ಬಿ ಹೋತಾನೆ ಅಂತ ಈಶ್ವರಪ್ಪ ಎಡ್ಡಿಜಿಗೆ ಟ್ಯಾಂಕ್ ಕೊಡ್ತಾರೆ. ಛಾಯ್, ವಾಟ್ ಇಸ್ ದಿಸ್ ಕಾಂತ? ಏನಿದ? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಎನಿವೇ, ಇವಾಗ ಸದ್ಯಕ್ಕೆ ಇಷ್ಟು ಸಾಕು ಬಾಕಾಂತಾನೇನ. ನನ್ನ ಟುಡೇ ರೌಂಡ್ಸ್ನಲ್ಲಿ ಯಾರ್ಯಾರೋ ಏನೇನು ಹೇಳಿದಾರೆ ಅಂತ ಜಸ್ಟ್ ಒಂದು ಸಾರಿ ಕೇಳ್ಕೊಂಡು ನೋಡ್ಕೊಂಡು ಮಾತಾಡ್ಕೊಂಬರೋಣ. ನಡಿಕಾಂತ ನಡೇ. ಕತ್ತಿ ಸಾಹೇಬ್ರ, ಮತ್ತೇನ್ರಿ ನೀವೇನೋ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುತ್ತೆ ಅಂದ್ರೆ ಅಂತ ಕೇಳಲ್ಪಟ್ಟೆ. 2020 ಈ ದೇಶದಲ್ಲಿ 50 ರಾಜ್ಯಗಳಾಗಬಹುದು. 2020 12 ಆಗಬಂತಿಲ್ಲ. ಹೋ, ಮತ್ತೆ 2020 ಈ ದೇಶದ ಜನಸಂಖ್ಯೆ ಆಧಾರದ ಮೇಲೆ ಆಡಳಿತ ದೃಷ್ಟಿಯಿಂದ 50 ರಾಜ್ಯಗಳಾಗುವಂತ ಸಂಭವಗಳಿವೆ. ಓಹೋ, ನೀವು ಹೇಳಿದ್ದು 2020 ಯಾಕ್ರಿ ಕತ್ತಿ ಸಾಹೇಬ್ರ? ಅವಾಗಿನ ಮಾತು ಈಗ ಹೇಳಿ ರಾಜ್ಯದಲ್ಲಿ ಬೆಂಕಿಯೇ ಹಚ್ಚಿದ್ರಪ್ಪ. ಸರಿ ಸರಿ ಸರಿ, ಪಾಪ ನೀವೇನೋ ಒಂದು ಆಶಯ ಇಟ್ಕೊಂಡು ಈ ಮಾತು ಹೇಳಿದ್ರಿ. ಇವಾಗೆಲ್ಲ ರಾಜ್ಯ ತುಂಬೆಲ್ಲ ಇದನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ, ಕೆಲಸ ಇಲ್ಲದಾನೆ, ಅದು ಹೋಗ್ಲಿ. ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು, ಏ ಮತ್ತೇನ್ರಿ ಸಾಹೇಬ್ರ, ಈ ಎಡ್ಡಿಜಿ ಕಡೆದವರು ಹೆಚ್ಚುವರಿ ಖಾತೆ ಸಿಕ್ಲಿಲ್ಲ ಅಂತ ಒಂದೇ ಸಮನೆ ನ್ಯಾಯ ಮಾಡಕತ್ತಾರಲ್ಲ, ಏನ್ ಮಾಡೋದು? ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಕ್ ಹೇಳ್ರಿ, ಅವ್ರ ಕಡೆ ಇರುವಂತ ಏನ್ ಮಂತ್ರಿಗಳಿದ್ದಾರೆ ಅವ್ರ ಖಾತೆನ ಈ ಕಡೆ ಹಂಚಣ, ಈ ಕಡೆ ಇರೋ ಖಾತೆಗಳನ್ನ ಆ ಕಡೆ ಹಂಚನ, ಬೇಕಾದ್ರೆ ಇವ್ರಿಗೆಲ್ಲರಿಗೂ ಒಪ್ಸೋ ಕೆಲಸ ನಾ ಮಾಡ್ತೀನಿ ಬೇಕಾದ್ರೆ. ಅಲ್ಲ ಅಲ್ಲ ಅಲ್ಲ, ಬಾರಿ ಚಲೋ ಆಯ್ತಲ್ರಿ. ಆದ್ರೂ ಜಾರಕಿಹೊಳಿ ಅವರಿಗೆ ಕೊಟ್ಟು ಇವ್ರು ಕೊಡದೆ ಇದ್ದದ್ದು ತಪ್ಪಲ್ಲಂದ್ರೆ? ಜಾರಕಿಹೊಳಿ ಅವ್ರಿಗೆ ಕೊಟ್ಟಿದ್ದಕ್ಕೆ 100 ಒಳ್ಳೇದಿದೆ. ಒಬ್ಬ ಹಿಂದುಳಿದ ವರ್ಗದವ್ರಿಗೆ ಕೊಟ್ಟಿದ್ದಾರೆ, 2 ಕೊಡಬೇಕಾಯ್ತು ಮಾತುಕತೆ ಪ್ರಕಾರ. ಜಾರಕಿಹೊಳಿಗೆ ಮತ್ತೆ ಕಾರ್ಜಿಹೊಳಿಗೆ ಅವ್ರು ಬೇಡ ಅಂತ ಹೇಳಿದ್ರಂತೆ ಜಾರಕಿಹೊಳಿ ಕೊಟ್ಟಿದ್ದಾರೆ, ಅದು ತಪ್ಪೇನಿದೆ? ಹೂನ್ರಪ್ಪ, ಅದು ತಪ್ಪಲ್ಲ ಅಂತ ನಮಗೂ ಗೊತ್ತು, ಬಟ್ ಇವಾಗ ಸಂಧಾನ ಮಾಡೋದು ಹೇಗಂತ? ಅಲ್ಲ ನೋಡಿ, ಯಡಿಯೂರಪ್ಪ ಕಡೆ ಇರುವಂತ ಯಾರು ಮಂತ್ರಿಗಳಿದ್ದಾರೆ ಅವ್ರ ಅಸಮಾಧಾನ ಇದ್ರೆ ಆ ಖಾತೆಗಳನ್ನ ಈ ಕಡೆ ಕೊಡೋಣ, ಜಾರಕಿಹೊಳಿ ಅಥವಾ ಈ ಕಡೆ ಇದ್ದಾರೆ ಕೊಡೋಣ, ಈ ಪಕ್ಕ ಇರ್ಕೊಡೋಣ, ಈ ಕಡೆ ಇರೋ ಖಾತೆ ಆ ಕಡೆ ಕೊಡೋಣ, ಒಪ್ಕೊಳ್ತಾರ ಕೇಳಿ. ಸಪೋಸ್ ಅವ್ರು ಒಪ್ಪಿದ್ರೆ ಕೊಡ್ತೀರಾ ನೀವು? ಹೌದು, ಕೊಡ್ಬೋದು, ನಾವು ರೆಡಿ ಇದ್ದೀವಿ. ಹ್ಞೂ ಹ್ಞೂ, ಯಾಕೆ ಹಿಂಗೆ ಮಾಡ್ತಾರಂತ ಅವರು? ಹೋಗ್ಲಿ, ಈಗ ಜಾರಕಿಹೊಳಿಗೆ ಒಂದು ಖಾತೆ ಕೊಟ್ಟ ತಕ್ಷಣ ಇವರಿಗೆ ಬೇಸರ ಆಗೋಂಥದ್ದು ಏನಿಲ್ಲ. ಅದೇ ಹರೀಶ್ಗೆ ಶಿವನಗೌಡನ ಹಾಕಿ ಕೊಟ್ರಲ್ಲ, ಅದು ಯಾರು ಕೇಳ್ಕೊಟ್ರಂತೆ? ಅವ್ರು ಅನುವಾಯಿಗಳು ಕೊಟ್ರಲ್ಲ. ಕರೆಕ್ಟ್ ಬಿಡ್ರಿ, ಅವಾಗ ಯಾರು ಏನಾರು ಹೇಳಿದ್ರ? ಇವ್ರ ಅನುವಾಯ ಇವರೇ ಕೊಡಿಸಿದಲ್ವಾ? ಶಿವನಗೌಡ ನಾಯಕಿಗೆ ಹರೀಶ್ ಕೊಟ್ಟಿದ್ದೆ ಯಾರು? ಯಡಿಯೂರಪ್ಪನವ್ರೆ ಕೊಡಿಸಿದಲ್ಲ, ಅವಾಗ ಯಾರು ಏನೋ ಮಾತಾಡಿದ್ರ? ಕರೆಕ್ಟ್ ಬಿಡ್ರಿ, ಆದ್ರೂ ಹುಷಾರಿಪ್ಪ, ಎಡ್ಡಿಜಿ ಟೀಮ್ನವರು ಏನಾದ್ರೂ ಸರ್ಕಾರನ ಡಮಾರ್ ಗಿಮಾರ್ ಮಾಡಿಬಿಟ್ಟಿದಾರೋ? ನೋಡಿ, ಸರ್ಕಾರಕ್ಕೆ ಏನೂ ತೊಂದರೆ ಆಗೋದಿಲ್ಲ, ಯಾರೇ ಏನೇ ಮಾಡಿದ್ರು ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಇದೇ ಮುಖ್ಯಮಂತ್ರಿಗಳು ಕಂಟಿನ್ಯೂ ಇರ್ತಾರೆ, ಏನೂ ತೊಂದರೆ ಆಗೋದಿಲ್ಲ, ನಾವೆಲ್ಲ ಗಟ್ಟಿಗಿರ್ತೀವಿ. ಇವರಿಗೆ ಗುರಿ ಯಾವುದು, ಪಾರ್ಟಿಗೆ ಪಥ ಯಾವುದು, ಜಾತಿಲಿ ಬಡ ಯಾವುದು, ಪಾಲಿಟಿಕ್ಸ್ನಲ್ಲಿ ನಿಜ ಯಾವುದು? ಹೌದು, ಮೇಬಿ ಧನಂಜಯವರನ್ನ ಹೊರಗೆ ಹಾಕಿದ್ದಕ್ಕೆ ಹಿಂಗೆ ಮಾಡ್ಲಿಕ್ಕೆ ಬಹುಶಃ. ಅಲ್ಲ ಹೇಳಿ, ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿದ್ರೆ ಯಾರಾಗುತ್ತೆ? ನಾನಾದರಷ್ಟೇ, ಯಾರಾದರೂ ಪಕ್ಷದ ವಿರುದ್ಧ ಅಥವಾ ಮುಖ್ಯಮಂತ್ರಿಗಳ ವಿರುದ್ಧ ಹಾಕಿ ಇದಾದ್ರೆ ಅವ್ರನ್ನ ಹೊರಗೆ ಹಾಕೋದು ಸರಿಯಾಗಿದೆ. ನೀವು ಹೇಳಿದ್ದು ಕರೆಕ್ಟ್ ಬಿಡ್ರಿ. ಅಲ್ಲ ರೀ, ಇಷ್ಟೆಲ್ಲ ಮಾತಾಡ್ತಾರಲ್ಲ ಇದೇ ಇವರು ಯಡಿಯೂರಪ್ಪನವರು, ಇದೇ ಅವ್ರ ಕಡೆಯವರು, ನಮ್ಮನ್ನ 16 ಜನರು ಹೊರಗೆ ಹಾಕಿದ್ರಲ್ಲ, ಅವಾಗ ಯಾಕೆ ಇವ್ರು ಮಾತಾಡ್ಲಿಲ್ಲ? ಇವರು ರಾಜಾವ ಆಳೋರು ಕೆಲಸ ಬಿಟ್ಟು ಕಿತ್ತಾಡ್ತಾ ನಿಂತವ್ರೇ, ಯಾರಪ್ಪ ಬಿಡಿಸೋರು? ಓಕೆ ಆಯ್ತಪ್ಪ. ಏನ್ರಿಪ್ಪ, ನಮ್ಮ ಈಶೋ ಅಂಕಲ್ ಇಲ್ಲೇ ಅದಾರಲ್ಲ. ಓಕೆ, ಸ್ಟಾಪ್ ಸ್ಟಾಪ್ ಅಂಕಲ್. ಎಡ್ಡಿಜಿ ಅವರ KJP ಪಕ್ಷದಿಂದ ನಿಮ್ಮ BJP ಪಕ್ಷಕ್ಕೆ ಏನಾದ್ರೂ ಅನಾಹುತ ಆಗ್ಬೋದೇನ್ರಿ? ಎಷ್ಟೇ ಪ್ರಾದೇಶಿಕ ಪಕ್ಷಗಳಾದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಅಷ್ಟು ಲಾಭವೇ. ಯಾಕ್ರಿ? ಯಾಕೆಂತಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮತದಾರರು, ನಮ್ಮ ಹಿತೈಷಿಗಳು, ಅದು ಜಾಸ್ತಿ ಆಗ್ತಾ ಇದೆ ದಿನ ದಿನಕ್ಕೂ, ವಿನಃ ನಮ್ಮ ವಿರೋಧಿಗಳ ಓಟ್ಗಳು ಹಂಚೋಗುತ್ತೆ. ಓಕೆ ರಪ್ಪ, ಫೈನಲ್ ಆಗಿ ಏನ್ ಹೇಳ್ತೀರಿ? ನಾನು ಯಡಿಯೂರಪ್ಪನವ್ರ ಬಗ್ಗೆ ನಾನು ಎಂದೂ ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದೀನಿ, ಇವತ್ತು ಹೇಳ್ತೀನಿ ರಿಯಾಕ್ಟ್ ಮಾಡಲ್ಲ. ನಾನು ಯಡಿಯೂರಪ್ಪನವ್ರ ಬಗ್ಗೆ ನಾನು ಎಂದೂ ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದೀನಿ, ಇವತ್ತು ಹೇಳ್ತೀನಿ ರಿಯಾಕ್ಟ್ ಮಾಡಲ್ಲ. ಓಕೆ ಯೇಶು ಅಂಕಲ್, ಎಡ್ಡಿಜಿ ಬಗ್ಗೆ ನೀವು ರಿಯಾಕ್ಟ್ ಮಾಡಿದ್ರು ಅಷ್ಟೇ, ಬಿಟ್ರು ಅಷ್ಟೇ, ಆದ್ರಿಂದ ನಮ್ಗೇನು ಆಗ್ಬೇಕಾಗಿಲ್ಲ ಮ್ಯಾನ್. ಮುಂದಿನ ಎಲೆಕ್ಷನ್ ಅಲ್ಲಿ ಏನೇನು ಆಗ್ಬೇಕೋ ಎಲ್ಲ ಆಗತ್ತೆ, ಜಸ್ಟ್ ವೈಟ್ ಅಂಡ್ ಸೇ, ವೈಟ್ ಅಂಡ್ ಸೇ. ಹಾ, ಇವಾಗ ನಮಗ್ ಟೈಮ್ ಆಯ್ತು, ಬರ್ತೀವಿ. ನಡೀಕಾಂತ, ನಮ್ಮ ಮಾವನ ಊರು ಮಡಿಕೇರಿಗೆ ಹೋಗಿ ಮಕ್ಕಳ ದಸರಾದಲ್ಲಿ ಪುಟಾಣಿಗಳ ಜೊತೆ ಆಟ ಆಡ್ಕೊಂಡು ಅಕ್ಕಿ ರೊಟ್ಟಿ ಫೋರ್ಕ್ ತಿನ್ಕೊಂಡು ಬರೋಣ. ನಡೀಕಾಂತ ನಡಿ ನಡಿ ನಡಿ, ಮಕ್ಕಳ ಜೊತೆ ಆಟ ಆಡೋಣ ನಡಿ.